ಪ್ರಿಪೇರ್ ಮಾಡುವಂತ ಫುಡ್ ಇವೆಲ್ಲ ಪ್ರತಿಯೊಬ್ಬರು ಒಂದೊಂದು ಗ್ರೂಪ್ ಇಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಒಂದೊಂದು ಗ್ರೂಪ್ ಮಾಡಿವಿ. ಆ ಗುಂಪಿನ ಒಬ್ಬೊಬ್ರು ಒಂದೊಂದು ಐಟಮ್ ಆಯ್ಕೆ ಮಾಡ್ಕೊಂಡು ವೀಣಾ, ಅರ್ಪೂರ್ಣ, ಹೀರಮ್ಮ, ಭೂಮಿಕಾ, ಪ್ರೀತಿ, ದೀಕ್ಷಾ, ಸ್ನೇಹ, ಅರ್ಚನಾ, ಅರ್ಜುನ, ಕಾವೇರಿ ಇವರೆಲ್ಲರೂ ಕೂಡ ಇವರು ಪ್ರತಿಯೊಂದು ಅವ್ರಿಗೆ ಬೇಕಾದಂಥದ್ದು ಆಯ್ಕೆ ಮಾಡ್ಕೊಂಡಿದ್ವಿ. ಮಾಡ್ಕೊಂಡೆ ನಾವು ಮಾಡ್ತೇವ್ರಿ ಮೇಡಮ್ ಅಂತೇಳಿ ಪ್ರತಿಯೊಬ್ಬರು ಒಂದೊಂದು ಐಟಮ್ ಮಾಡ್ಕೊಂಡ್ಬಂದ್ರಿ. ಅವ್ರು ಎದ್ದು ಅಂತಾನೆ ಮಾಡ್ಕೊಂಬಂದಾರೆ ರೀ ಐಟಮ್ಸ್ಗಳೆಲ್ಲ ಅವು ಏನಿದ್ದು ಅವನ್ನ ಮಾಡ್ಕೊಂಬಂದಾರೆ. ಚುರುಮುರಿ, ರಸನಾರಿ, ಪಂಚಾಮೃತ, ಅವಲಕ್ಕಿ, ಮಸಾಲ ಮಜ್ಜಿಗೆ, ಸಲಾಡ್, ಸೌತೆಕಾಯಿ ಮಸಾಲ, ಗೋಲ್ಗಪ್ಪ ಅಂದ್ರೆ ಗೊತ್ತಾಗಲಿ, ಶರಬತ್ತು, ಬ್ರೆಡ್ ಮಸಾಲೆ, ಶೇಂಗಾ ಮಸಾಲೆ, ಕಡಲೆಕಾಳು ಉಸಳು. ನನ್ನ ಹೆಸರು ವೀಣಾ ಬಸವರಾಜ್ ಕಪ್ಪರ್. ನನ್ನ ಹೆಸರು ಅನ್ಪೂರ್ಣ ಈರಪ್ಪ ಅಪ್ಪರ್. ನಾವು 7ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಈಗ ನಮಗೆ ಕಲಿಕಾ ಚಿತ್ರಕ್ಕೆ ಬಂದಿದೆಯಲ್ಲ, ಅದರಲ್ಲಿ 11ನೇ ಕಲಿಕಾ ಫಲದಲ್ಲಿ ನಮಗೆ ನಾವೇ ಸ್ವಂತ ಪದಾರ್ಥಗಳನ್ನು ಮಾಡಬೇಕೆಂಬ ಚಟುವಟಿಕೆ ಇತ್ತು. ಅದನ್ನು ನಾವು ಇಲ್ಲಿ ಪ್ರಸ್ತುತಪಡಿಸುತ್ತೇವೆ. ಮೊದಲನೇದಾಗಿ ಇದು ಉಸುಳಿ ಮತ್ತು ಚಪಾತಿಯ ಒಂದು ಪದಾರ್ಥ. ನಾವು ಚಪಾತಿ ಮಾಡಲು ಹಿಟ್ಟು ಮತ್ತು ಎಣ್ಣೆ ತೆಗೆದುಕೊಂಡೆವು ಮತ್ತು ಉಸುಳಿ ಮಾಡಲು ಕಡಲೆಕಾಯಿ ಮತ್ತು ವಟಾಣಿ, ಈರುಳ್ಳಿ ಇಂಥ ಮುಂತಾದ ಪದಾರ್ಥಗಳನ್ನು ತೆಗೆದುಕೊಂಡೆವು. ಮತ್ತು ಇದಕ್ಕೆ ಡಿಸೈನ್ ಅಲಂಕಾರ ಮಾಡಲು ನಾವು ರಸಗುಲ್ಲ ಮತ್ತು ಒಂದು ಚಕ್ಲೆ. ಬೇಕಾಗುವ ಸಾಮಗ್ರಿಗಳು ಶೇಂಗಾ ಮತ್ತು ಕಡಲೆ ಹಿಟ್ಟು, ಸಕ್ಕರೆ, ಉಪ್ಪು ಮತ್ತು ಈರುಳ್ಳಿಗಳು ಮತ್ತು ಅಲಂಕಾರ ಮಾಡಲು ಸಾಸ್ ಮತ್ತು ಒಂದು ರಸಗುಲ್ಲ ಮತ್ತು ಚುರುಮುರಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಈರಮ್ಮ ಶಾಂತೇಶ್ ಬಗ್ಗೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಕಲಿಕಾಫಲದಲ್ಲಿ 11ನೇ ಕಲಿಕಾಫಲದಲ್ಲಿ ನಮಗೆ ಅಡುಗೆ ಚಟುವಟಿಕೆ ಎಂಬುದು ಬಂದಿತ್ತು. ಅದರಿಂದ ನಮ್ಮ ಶಾಲೆಯ ಸ್ನೇಹಿತರು ನಾವು ಪದಾರ್ಥಗಳನ್ನು ತಯಾರು ಮಾಡಿ ಮಸಾಲ ಮಜ್ಜಿಗೆ ತಯಾರು ಮಾಡಿದ್ದೇನೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಮೊಸರು ಮತ್ತು ಒಗ್ಗರಣೆ ಪದಾರ್ಥಗಳು. ಹೀಗೆ ಮಾಡಿ ನಾನು ಮಜ್ಜಿಗೆಯನ್ನು ತಯಾರು ಮಾಡಿದ್ದೇನೆ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಭೂಮಿಕಾ ಪ್ರಮೋದ್ ಪಾಟೀಲ್. ನಾನು ಇಂದು 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ. ನಮಗೆ ಕಲಿಕಾಫಲ 11ರೊಳಗ ಅಡುಗೆ ಎಂಬ ಇದನ್ನ ಕೊಟ್ಟಿದ್ರು. ಅದ್ರೊಳಗ ನಾವೆಲ್ಲರೂ ಪ್ರತಿಯೊಂದು 6 ಗುಂಪುಗಳಿಗೂ ಒಬ್ಬೊಬ್ಬರ ಸ್ವಂತ ನಮ್ಮ ಇದರಿಂದ ಮಾಡ್ಕೊಂಡು ಬಂದೀವಿ. ನಾನು ಅದ್ರೊಳಗ ಚಾಕ್ಲೇಟ್ ಬ್ರೆಡ್ ಅಂತ ಮಾಡಿದ್ದೀನಿ. ಬ್ರೆಡ್ ಮೇಡಮ್, ನಮ್ಮ ಮನೆ ಹೇಗಾದ್ರೂ ಬ್ರೆಡ್ ಇರ್ತಾವೆ. ಬ್ರೆಡ್ ಒಳಗೆ ಮತ್ತು ಸ್ವಲ್ಪ ನೀರು ಹಾಕಿ ಅದನ್ನ ಕುದಿಯಕ್ಕಿಟ್ಟು ಅದರೊಳಗೆ ಒಂದು ಸ್ವಲ್ಪ ಚಾಕ್ಲೇಟ್ ಹಾಕ್ತೇವೆ ಅಂತ ಟೈಪ್ ಚಾಕ್ಲೇಟ್ ಸಿರಪ್ ಹಂಗೆ ಬರ್ತೈತಿ. ಅದನ್ನ ಬ್ರೆಡ್ ಒಳಗೆ ಹಾಕಿ ಮೇಲೆ ತಾನೆ. ಸರ, ನನ್ನ ಹೆಸರು ಪ್ರೀತಿ ಲಾಸ್ಕನ್ ಹಚ್ಚ. ನಾನು 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಮಾಡಿದ ಪದಾರ್ಥ ಏನೆಂದರೆ ಸಲಾಡ್. ಮನ್ಯಾಗಂತೂ ಹಣ್ಣುಗಳು ಇದ್ದೇ ಇರ್ತಾವ, ಅವನ್ನ ನಾವ ಎಲ್ಲ ಕಟ್ ಮಾಡ್ಕೊಂಕಾರ ಮೋಸಂಬಿ ಹಣ್ಣು ಮತ್ತು ಪೇರ್ಲೆ ಹಣ್ಣು, ಆಪಲ್ ಮುಂತಾದ ಹಣ್ಣುಗಳನ್ನ ತಗೊಂಡು ಮಾಡ್ಬೇಕು. ನಾ ಏನ್ ಮಾಡಿದ್ನ ಹಣ್ಣುಗಳನ್ನ ತಗೊಂಡು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಕ್ಷಾ ಪುಡುಕುಲ್ ಕಟ್ಟಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗಂತೂ ಕಲಿಕಾ ಚೇತರಿಕೆ ಬಂದವ, ಅದರಲ್ಲಿ ಕಲಿಕಾಫಲ 11ರಲ್ಲಿ ಅಡಿಗೆ ಚಟುವಟಿಕೆ ಬಂದಿತ್ತು. ಅದರಲ್ಲಿ ಕೆಲವೊಂದಷ್ಟು ಪದಾರ್ಥಗಳನ್ನ ಅವ್ರು ಕೊಟ್ಟಿದ್ರು. ಅದರಲ್ಲಿ ನಾ ಪಂಚಾಮೃತ ಆಯ್ಕೆ ಮಾಡ್ಕೊಂಡ ಪಂಚಾಮೃತ ಮಾಡ್ಕೊಂಡಿ. ಇದಕ್ಕೆ ಮೊದ್ಲ ಬಾಳೆಹಣ್ಣುಗಳು ಹೆಂಚ್ಕೊಂಡು ಅದಕ್ಕೆ ಒಂದು ಗ್ಲಾಸ್ ಅಷ್ಟು ಹಾಲನ್ನು ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಆಮೇಲೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಆಮೇಲೆ ಜೇನುತುಪ್ಪ ಹಾಕಿದ್ದೀನಿ, ಒಣ ದ್ರಾಕ್ಷಿ ಹಾಕಿದ್ದೀನಿ, ಆಮೇಲೆ ನಮ್ಮ ಕಲಿಕಾ ಚೇತರಿಕೆಯಲ್ಲಿ ಬಂದಿರುವ ಅಡುಗೆ ಚಟುವಟಿಕೆಗಳಲ್ಲಿ ನಾನು ಅವಲಕ್ಕಿಯನ್ನು ಮಾಡಿದ್ದೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಅವಲಕ್ಕಿ ಮತ್ತು ಮೊಸರು, ಮೆಣಸಿನಕಾಯಿ, ಈರುಳ್ಳಿ ಮತ್ತು ಕೊತ್ತಂಬರಿ. ಇದನ್ನು ಮಾಡುವ ವಿಧಾನ, ಅವಲಕ್ಕಿಯನ್ನು ಮೊದಲೇ ನಾವು ಅವುಗಳನ್ನು ನೀರಿನಲ್ಲಿ ಹಾಕಿ ಅವನ್ನು ತೊಳೆಯಬೇಕು. ತೊಳೆದ ನಂತರ ಆ ನೀರನ್ನು ಬಸಿದು
ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಅದನ್ನು ಕಲಿಸಿ ನಂತರ ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಮತ್ತು ಮೆಣಸಿನಕಾಯಿಯನ್ನು ಹಾಕಿ ಕಲಿಸಿ ನಾವು ಇದನ್ನು ಮಾಡಿಕೊಂಡು ತರಕಾರಿ ಚಟಕ್ಕೆಯಲ್ಲಿ ಅಡುಗೆ ಚಟುವಟಿಕೆ ಬಂದಿತ್ತು. ನಾನು ಸೌತೆಕಾಯಿ ಮಸಾಲ ಸವಿ ಸೌತೆಕಾಯಿ ಮಾಡಿದ್ದೇನೆ. ಈರುಳ್ಳಿ, ಸೌತೆಕಾಯಿ ಮತ್ತು ಟೊಮೆಟೊ, ಮೆಣಸಿನಕಾಯಿ ಹಾಕಿದ್ದೇನೆ. ಬಸವರಾಜ್ ಗೋಳ್ಗೌಡರ್, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಏನಂತಂದ್ರೆ ನಮ್ಮ ಕನ್ನಡ ಕಲಿಕಾ ಚಟುವಟಿಕೆ ಒಳಗೆ ಕಲಿಕಾ ಫಲ 11 ರೊಳಗೆ ನಾವು ಪದಾರ್ಥಗಳನ್ನು ತಯಾರಿಸ್ಬೇಕಂತ ಬಂದಿದ್ದ. ಅದ್ರೊಳಗೆ ನನಗ ಚುರುಮುರಿ ಅಂತ ಕೊಟ್ಟಾರ. ನಾನು ನಮ್ಮ ಟೀಚರ್ ಹೇಳಿದ್ದು ಚುರುಮುರಿ ಮಾಡ್ಕೊಂಡ್ಬಿಡಕ್ಕ. ನಾ 2 ತರ ಚುರುಮುರಿ ಮಾಡ್ಕೊಂಡ್ಬಂದೇನಿ. ಇವನ್ನೇ ಏನಂತಂದ್ರೆ ಫಸ್ಟ್ ನಾವು ಚುರುಮುರಿ ಹಾಕೊಂಡ ಸಣ್ಣದಾಗಿ ಈರುಳ್ಳಿ ಮತ್ತು ಟೊಮ್ಯಾಟೊ ಅನ್ನ ಹೆಂಚ್ಕೊಂಡು ಕಾಸ. ನನ್ನ ಹೆಸರು ಕದ ಮಜ್ಜಿಗೆ ಕೊಡ್ರಿ ಮೇಡಮ್. ಸರ್ 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 ಸರ್